ಬೀಜೋಪಚಾರ ಏನಾರು ಮಾಡಿದ್ದ? ಅದೇನು ಗೊತ್ತಿಲ್ಲ ಕಾರಣ. ಬಾ ಬೀಜೋಪಚಾರ ಮಾಡ್ಬೇಕು, ಬೀಜೋಪಚಾರ ಮಾಡಿ ಹಾಕಿದ್ರೆ ಇಳುವರಿ ಖಂಡಿತ ಬರುತ್ತೆ. ಅವರೆಲ್ಲ ಬೀಜೋಪಚಾರ ಮಾಡಿದಾರೆ, ಬೇರೆಲ್ಲ ಗೊತ್ತಾಗ್ಲಿಲ್ಲ ಬಿಡೋಣ. ಹಂಗಾರೆ ಬಾ, ನಾನು ಬೀಜೋಪಚಾರ ಮಾಡಿದೆ. ಹೆಂಗೆ ಜನವ್ರೆ, ನಮ್ಮ ರೇಣುಕಮೂರ್ತಿಯವರು ನಿಮ್ಮ ಹತ್ರ ಕಳಿಸಿರು, ಯಾಕೆ ಅಂದರೆ ಬೀಜೋಪಚಾರ ನಾವು ಈ ಸರಿ ತೊಗರಿ ಹಾಕಿದ್ದು ಅದು ಕುಂಟು ರೋಗ ಬಂದಿತ್ತು. ಆ ಇದು ಬೀಜೋಪಚಾರ ಮಾಡೇ ಹಾಕಿಲ್ಲ, ಅದರಿಂದ ಕುಂಟು ರೋಗ ಬಂದಿದೆ ಅಂತ ನಿಮ್ಮ ಹತ್ರ ಕಳಿಸಿದ್ದಾರೆ. ಯಾವ ರೀತಿ ಮಾಡೋದು ಅನ್ನೋದು ವಿಧಾನ ಮಾಹಿತಿ ಕೊಡಿ ನಮಗೆ. ನೀವು ಮುಂದಿನ ಸರ್ತಿ ತೊಗರಿ ಹಾಕಬೇಕು ಅಂತ ತೊಗರಿ ಹಾಕಬೇಕು ಅಂತಲೇ ಬಂದಿರೋದು. ಬೀಜೋಪಚಾರ ಮಾಡೋಕ್ಕೆ ಟ್ರೈಕೋಡರ್ಮ ಬೇಕು, ಪಿ ಎಸ್ ಪಿ ಬೇಕು, ಮತ್ತು ಬೆಲ್ಲದ ಪಾಕ ಬೇಕು. ಟ್ರೈಕೋಡರ್ಮ ಮತ್ತು ಪಿ ಎಸ್ ಬಿ ಅಂದ್ರಲ್ಲ, ಇದೇನು ಯಾಕೆ ಉಪಯೋಗ ಆಗುತ್ತೆ? ಇದು ಶಿಲೀಂದ್ರನಾಶಕ ಟ್ರೈಕೋಡರ್ಮ. ಇದು ಬೆಳೆಗೆ ಬೀಜೋಪಚಾರಕ್ಕೆ ಹಾಕ್ಬೇಕು. ನೀವು ಹೋಗ್ಸತಿ ಇದನ್ನು ಟ್ರೈಕೋಡರ್ಮ ಹಾಕಿದರೆ ನಿಮ್ಮ ಬೆಳೆನಲ್ಲಿ ಮುಟ್ ರೋಗ ಅವೆಲ್ಲ ಬರ್ತಿರಲ್ಲ, ರೋಗಗಳನ್ನು ತಡೆಗಟ್ಟುತ್ತೆ. ರಂಜಕನ ಕರಗಿಸ ಅಂತ ಗೊಬ್ಬರ ಇದು, ಇದನ್ನು ಸಹ 4 ಗ್ರಾಮ ಬೀಜೋಪಚಾರಕ್ಕೆ ಹಾಕ್ಬೇಕು. ನೋಡಿ, ಇದು 4 ಗ್ರಾಮ್ ಟ್ರೈಕೋಡರ್ಮ ಹಾಕ್ಬೇಕು. ಇಲ್ಲಿ 4 ಗ್ರಾಮ್ ಟ್ರೈಕೋಡರ್ಮ ಹಾಕಿಬಿಟ್ಟು ಮತ್ತೆ ಪಿ ಎಸ್ ಪಿನ 4 ಗ್ರಾಮು ತಗೊಂಡು ಹಾಕ್ಬೇಕು. 4 ಗ್ರಾಮ್ ಪಿ ಎಸ್ ಪಿ ಆಯಿತು. ಇನ್ನು ಬೆಲ್ಲದ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ, ಬೆಲ್ಲದ ಪಾಕ ಹಾಕೋದು. ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡಿಬಿಡೋದು ಕ್ಲೀನಾಗಿ. ಬೆಲ್ಲದ ಪಾಕ ಹೆಂಗೆ ಮಾಡ್ಕೋಬೇಕು ಅಂತಂದರೆ, 100 ಗ್ರಾಮ್ ಬೆಲ್ಲವ 1 ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಪಾಕ ಕಾಯಿಸ್ಬೇಕು. ಪಾಕ ಕಾಯಿಸಿ ತಣ್ಣಗಾದಮೇಲೆ ಬೆಲ್ಲದ ಪಾಕ ಅದ್ರ ಜೊತೆಗೆ ಪಿ ಎಸ್ ಪಿ ಮತ್ತು ಟ್ರೈಕೋಡರ್ಮನೂ ಹಾಕಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ದಿನ ಬೆಳೆ ಹಾಕೋದಕ್ಕೂ ಮುಂಚಿತವಾಗಿ ಮಿಕ್ಸ್ ಮಾಡಿಬಿಟ್ಟು ನೆರಳಿನಲ್ಲಿ ಒಣಗಿಸ್ಬೇಕು. ಇದನ್ನು ಈ ಬೀಜನ ನೆರಳಿನಲ್ಲಿ ಒಣಗಿಸಿ ಮುಂದೆ ಜಮೀನಿಗೆ ಹಾಕ್ಬೋದು. ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಟ್ರೈಕೋಡರ್ಮ ಉಪಯೋಗಿಸೋದ್ರಿಂದ ರಾಸಾಯನಿಕಗಳನ್ನು ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸ್ಬಾರ್ದು. ಮತ್ತು 2ನೇ ಪಾಯಿಂಟು, ನೆರಳಲ್ಲಿ ಒಣಗಿಸ್ಬೇಕು. ಬೇರೆ ಇನ್ನೇನು ಇಲ್ಲರ ಈ ಬೆಲ್ಲದ ಪಾಕ ಹಾಕಿದ್ರಲ್ಲ, ಏನಕ್ಕೆ ಹಾಕಿದ್ರಿ ಬೆಲ್ಲದ ಪಾಕ? ಇವು ಅಂಟಿಗೆಣುತ್ತಿ ಈ ಕಾಲಿಗೆ ಟ್ರೈಕೋಡರ್ಮ ಮತ್ತು ಪಿ ಎಸ್ ಪಿ, ಅದಕ್ಕೋಸ್ಕರ ಬೆಲ್ಲದ ಪಾಕ ಹಾಕಿದ್ದೀವಿ. ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳಾಗಿ ಏನಾರು ಅನುಸರಿಸ್ಬೇಕಾ? ಮುನ್ನೆಚ್ಚರಿಕೆ ಕ್ರಮವಾಗಿ ಅಂತಂತಂದರೆ ಯಾವುದೇ ರಾಸಾಯನಿಕಗಳನ್ನ ಇದ್ರ ಜೊತೆ ಮಿಕ್ಸ್ ಮಾಡಬಾರ್ದು. ಆಮೇಲೆ ನೆರಳಿನಲ್ಲಿ ಒಣಗಿಸ್ಬೇಕು ಇದನ್ನು. 3ನೇದು, ಅವಧಿ ಮುಗ್ದಿರೋ ಅಂಥ ಟ್ರೈಕೋಡರ್ಮ ಅಥವಾ ಪಿ ಎಸ್ ಪಿನ ಉಪಯೋಗಿಸ್ಬಾರ್ದು. ಅವಧಿ ಮುಗ್ದಿದ್ರೆ ಅವು ಜೀವಾಣುಗಳು ಸತ್ತೋಗಿರ್ತವೆ. ಹಂಗಾಗಿ 4ನೇದು ಅಂತಂದರೆ ಬೆಲ್ಲದ ಪಾಕನ ಬಿಸಿ ಇರೋಂಥದಕ್ಕೆ ಹಾಕಬಾರ್ದು. ವಿಧಾನ ಬೀಜೋಪಚಾರ ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದ ನಿಮಗೆ ತುಂಬ ಟ್ಯಾಂಕ್ಸು. ಮುಂದೆ ಇವೆಲ್ಲ ಈ ಥರ ಎಲ್ಲ ಬೀಜಕ್ಕೂ ಮಾಡ್ಬೋದು? ಹ್ಞೂ, ಎಲ್ಲ ಪ್ರತಿಯೊಂದು ಬೀಜಕ್ಕೂ ಮಾಡ್ಬೋದು. ಅದು ರೈತರ ಸಂಪರ್ಕ ಕೇಂದ್ರದಲ್ಲಿ ನಾವು ವಿಚಾರಿಸಿ ಅವ್ರು ತಗೊಂಬಂದು, ರೈತ ಸಂಪರ್ಕ ಕೇಂದ್ರದಲ್ಲಿ ಇವು ಸಿಗ್ತವೆ ನಮ್ಮಲ್ಲಿ, ತಗೊಂಬಂದು ನೀವು ಮಾಡಿ. ಆಯ್ತು ಸರ್.